ಶತಮಾನದ ವಚನ ಸಾಹಿತ್ಯದ ಶಕ್ತಿ ಅಂದ್ರೆ ಪ್ರತಿಯೊಬ್ಬ ಶ್ರೀಸಾಮಾನ್ಯನು ಸಹ ಆ ವಚನಗಳನ್ನು ಸುಲಭವಾಗಿ ಅರ್ಥ ಮಾಡ್ಕೊತಿದ್ದ ಅದರಲ್ಲಿರುವಂತಹ ಸಾರದ ಮೂಲಕ ತಮ್ಮ ಜೀವನದಲ್ಲಿ ಬದಲಾವಣೆ ಮಾಡ್ಕೊಳ್ಳೋದಕ್ಕೆ ಮುನ್ನುಡಿ ಬರೆತಾ ಇದ್ದರು ಅಂತಹ ಇನ್ನಷ್ಟು ವಚನಗಳನ್ನು ತಿಳಿಯೋಣ ಬನ್ನಿ ಸುಪ್ರಭಾತ ಸಮಯದಲ್ಲಿ ಅರ್ತಿಯಲ್ಲಿ ಲಿಂಗವ ನೆನೆದರೆ ಸುಪ್ರಭಾತ ಸಮಯದಲ್ಲಿ ಸುಪ್ರಭಾತ ಸಮಯದಲ್ಲಿ ಅರ್ತಿಯಲ್ಲಿ ಲಿಂಗವ ನೆನೆದರೆ ತಪ್ಪುವುದು ಅಪಮೃತ್ಯು ಕಾಲ ಕರ್ಮಂಗಳಯ್ಯ ತಪ್ಪುವುದು ಅಪಮೃತ್ಯು ಕಾಲ ಕರ್ಮಂಗಳಯ್ಯ ಸುಪ್ರಭಾತ ಸಮಯದಲ್ಲಿ ಅರ್ತಿಯಲ್ಲಿ ಲಿಂಗವ ನೆನೆದರೆ ಜಯ ಮಾಟ ದುರಿತ ಬಂಧನ ದೋಟ ದೇವ ಪೂಜಯ ಮಾಟ ದುರಿತ ಬಂಧನ ದೋಟ ಶಂಭು ನಿಮ್ಮಯ ನೋಟ ಶಂಭು ನಿಮ್ಮಯ ನೋಟ ಶಂಭು ನಿಮ್ಮಯ ನೋಟ ಎರಹಿಂಗದ ಕಣ್ಣು ಸುಪ್ರಭಾತ ಸಮಯದಲ್ಲಿ ಸುಪ್ರಭಾತ ಸಮಯದಲ್ಲಿ ಅರ್ತಿಯಲ್ಲಿ ಲಿಂಗವ ನೆನೆದರೆ ಸದಾ ಸನ್ಹಿತವಾಗಿ ಶರಣೆಂಬುವುದು ನಂಬುವುದು ಸದಾ ಸನ್ಹಿತವಾಗಿ ಶರಣೆಂಬುವುದು ನಂಬುವುದು ಜಂಗಮಾರ್ಚನೆಯ ಮಾಟ ಜಂಗಮಾರ್ಚನೆಯ ಮಾಟ ಜಂಗಮಾರ್ಚನೆಯ ಮಾಟ ಕೂಡಲ ಸಂಗ ಅರ್ತಿಯಲ್ಲಿ ಲಿಂಗವ ನೆನೆದರೆ ತಪ್ಪುವುದು ಅಪಮೃತ್ಯು ಕಾಲ ಕರ್ಮಂಗಳಯ್ಯ ತಪ್ಪುವುದು ಅಪಮೃತ್ಯು ಕಾಲ ಕರ್ಮಂಗಳಯ್ಯ ಕಾಲ ಕರ್ಮಂಗಳಯ್ಯ ಕಾಲ ಕರ್ಮಂಗಳಯ್ಯ ಕೇವಲ ಸಾಮಾಜಿಕ ಜಾಗೃತಿ ಬಗ್ಗೆ ಮಾತ್ರ ಅಲ್ಲ ಶಿವನನ್ನ ಸುಲಭವಾಗಿ ಭಕ್ತಿಯ ಮೂಲಕ ಹೇಗೆ ಒಲಿಸ್ಕೊಳ್ಬೇಕು ಅನ್ನೋದ್ರ ಬಗ್ಗೆ ಕೂಡ ಸಾಕಷ್ಟು ವಚನಗಳಿವೆ ಅಂತಹ ವಚನಗಳಲ್ಲಿ ಕೆಲವೊಂದನ್ನ ಕೇಳೋಣ ಬನ್ನಿ ಭಕ್ತಿಯಂಬ ಪುತ್ರಿಯ ಮೇಲೆ
ಆಚಾರವೆಂಬ ಕಾಯಾಯಿತು ಆಚಾರವೆಂಬ ಕಾಯಾಯಿತು ನಿಷ್ಪತ್ತಿ ಎಂಬ ಕಣ್ಣಾಯಿತು ಆಚಾರವೆಂಬ 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 ಕಾಯಾಯಿತು ನಿಷ್ಪತ್ತಿ ಎಂಬ ಕಣ್ಣಾಯಿತು ನಿಷ್ಪತ್ತಿ ಎಂಬ ಹಣ್ಣು ತೊಟ್ಟು ನಿಷ್ಪತ್ತಿ ಎಂಬ ಹಣ್ಣು ತೊಟ್ಟು ಕಳಚಿ ಬೀಳುವಲ್ಲಿ ನಿಷ್ಪತ್ತಿ ಎಂಬ ಹಣ್ಣು ತೊಟ್ಟು ಕಳಚಿ ಬೀಳುವಲ್ಲಿ ಕೂಡಲ ಸಂಗಮದ ಕೂಡಲ ಸಂಗಮದ ತನಗೆ ಬೇಕೆಂದು ಎತ್ತಿಕೊಂಡ ತನಗೆ ಬೇಕೆಂದು ಎತ್ತಿಕೊಂಡ ಭಕ್ತಿಯಂಬ ಪೃಥ್ವಿಯ ಮೇಲೆ ಭಕ್ತಿಯಂಬ ಪೃಥ್ವಿಯ ಮೇಲೆ ಗುರುವೆಂಬ ಬೀಜವಂಕುರಿಸಿ ಗುರುವೆಂಬ ಬೀಜವಂಕುರಿಸಿ ಲಿಂಗವೆಂಬ ಎಲೆಯ ಭಕ್ತಿಯಂಬ ಭಕ್ತಿಯಂಬ ಪೃಥ್ವಿಯ ಮೇಲೆ ಗುರುವೆಂಬ ಬೀಜವಂಕುರಿಸಿ. 12ನೇ ಶತಮಾನದಲ್ಲಿ ವಚನ ಸಾಹಿತ್ಯದ ಮೂಲಕ ಸಾಮಾಜಿಕ ಮತ್ತು ಧಾರ್ಮಿಕ ಕ್ಷೇತ್ರದಲ್ಲಿ ಬಹುದೊಡ್ಡ ಕ್ರಾಂತಿಯನ್ನ ಉಂಟುಮಾಡಿದವರು ಬಸವಣ್ಣ ಮತ್ತು ಸಂಗಡಿಗರು. ಇವತ್ತಿಗೂ ಕೂಡ ಈ ವಚನಗಳು ಶ್ರೀಸಾಮಾನ್ಯನಿಗೆ ಅತ್ಯಂತ ಹತ್ತಿರವಾಗಿವೆ. ಅಲ್ಲದೆ ಸಾಮಾಜಿಕ ಧಾರ್ಮಿಕ ಪಿಡುಗುಗಳಿಂದ ಹೊರಬರೋದರಲ್ಲಿ ಈ ವಚನ ಸಾಹಿತ್ಯ ಸಾಕಷ್ಟು ಸಹಾಯಕವಾಗಿದೆ. ಇದು ಈ ಹೊತ್ತಿನ ವಿಶೇಷ ಕ್ಷಣ. ಕ್ಷಣದ ಸುದ್ದಿಗಾಗಿ ನೋಡ್ತಾ ಇರಿ ಸುವರ್ಣ ನ್ಯೂಸ್ 24/7.